ಕೈರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ಲಾಗಿ ಒಂದು ಬರ್ಗರ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರೇನಪ್ಪ ಅಂದರೆ ಬುರ್ಜಿ ಬರ್ಗರ್. ಚೆನ್ನಾಗಿಲ್ಲ ಹೆಸರು ಬುರ್ಜಿ ಬರ್ಗರ್ BB. ಓಕೆ, ಈ ಬುರ್ಜಿ ಬರ್ಗರ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ತೀರಾ? ಮೊದಲನೇದಾಗಿ ನಾನು ಬರ್ಗರ್ ಅಂದಮೇಲೆ ಬನ್ ತೊಗೊಂಡಿದ್ದೀನಿ, ಬರ್ಗರ್ ಬನ್ಗಳನ್ನ ತೊಗೊಂಡಿದ್ದೀನಿ. ಅದಲ್ದಿರ ಸಣ್ಣಗೆ ತುರಿದಿರ್ತಕ್ಕಂಥ ಪನ್ನೀರು, ತೆಂಗಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಾಲು, ಹಸಿಮೆಣಸಿನಕಾಯಿ, ಹಚ್ಚಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪುಡಿ, ಬೆಣ್ಣೆ, ಎಣ್ಣೆ ಮತ್ತು ತರಕಾರಿಗಳು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಲೆಟ್ಯೂಸ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಬುರ್ಜಿ ಬರ್ಗರ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಬುರ್ಜಿ ಬರ್ಗರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಸಣ್ಣ ಪೇಸ್ಟ್ ಮಾಡ್ಕೋಬೇಕು. ಏನು ಪೇಸ್ಟಪ್ಪ ಅಂದರೆ ತೆಂಗಿನಕಾಯಿ ಪೇಸ್ಟ್. ಅದಕ್ಕೆ ಏನು ಮಾಡ್ತೀನಿ ಅಂದರೆ ತೆಂಗಿನಕಾಯಿ ತುರಿಯನ್ನು ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಇದಕ್ಕೆ ಒಂದೆರಡು ಸ್ಪೂನ್ ಹಾಲು ಹಾಕ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊ ನಾನು ತೆಂಗಿನಕಾಯಿನ ನೀಟಾಗಿ ರುಬ್ಬಿ ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡೋಕ್ಕೆ ಶುರು ಮಾಡೋಣ ಬುರ್ಜಿ. ಫಸ್ಟು ಹೆಸರು ನಂಬರ್ 1 ಒಲೆ ಹತ್ತಿಸಬೇಕು. ಒಂದು ಪಾತ್ರೆ ಇಡೋಣ, ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಆ್ಯಕ್ಚುಲಿ ನಿಮಗೆ ಎರಡು ಐಟಮ್ ಹೇಳ್ಕೊಡ್ತೀನಿ. ಒಂದು ಪನ್ನೀರ್ ಬುರ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಮತ್ತು ಅದನ್ನೇ ಬಳಸಿ ಬುರ್ಜಿ ಬರ್ಗರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಸೊ ಕೆಲವರಿಗೆ ಬ್ರೆಡ್ ಇಷ್ಟ ಆಗೋದಿಲ್ಲ. ಉದಾಹರಣೆಗೆ ನೋಡಿ, ನನ್ನ ಹೆಂಡತಿಗೆ ಬ್ರೆಡ್ ಇಷ್ಟ ಆಗೋದಿಲ್ಲ, ಅವಳು ಬನ್ನು ಗಿನ್ನು ಎಲ್ಲ ಇಷ್ಟಪಡೋದಿಲ್ಲ, ಬ್ರೆಡ್ ಇಷ್ಟಪಡೋಲ್ಲ. ಅಂಥವ್ರಿಗೆ ಬರೀ ಬುರ್ಜಿ ಆಮೇಲೆ ಚಪಾತಿ ಒಳ್ಳೆ ಕಾಂಬಿನೇಷನ್ನು. ಮಕ್ಕಳಿಗೆ ಬರ್ಗರ್ ಇಷ್ಟ ಆಗುತ್ತೆ. ಸೊ ಮಕ್ಕಳಿಗೋಸ್ಕರ ಅವಾಗೇನು ಮಾಡಬೇಕು, ಬನ್ ಹಾಕಿ ಬರ್ಗರ್ ಮಾಡಿಕೊಡ್ಬೇಕು, ಅವ್ರಿಗೆ ಅದು ಇಷ್ಟ ಆಗುತ್ತೆ ಹಾಗೆ. ಸೊ ಎರಡು ಐಟಮ್ನ ಒಂದೇ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ, ಈರುಳ್ಳಿ, ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ ಹಾಕೋಣ. ಈ ಟೊಮೆಟೊ ಚೆನ್ನಾಗಿ ಬೇಯಬೇಕು, ಇದು ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಹಚ್ಚಮೆಣಸಿನ ಪುಡಿ ಒಂದು ಸ್ಪೂನಷ್ಟು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು, ಜೀರಾ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮಾಡಿಟ್ಟಿರ್ಕೊಂಥ ಪೇಸ್ಟ್ ಹಾಕೋಣ. ಇದಕ್ಕೆ ಸ್ವಲ್ಪ ಹಾಲು ಹಾಕೋಣ. ಹಾಲು ಪೂರ್ತಿಯಾಗಿ ಇಂಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಇದನ್ನು ಹುರಿಬೇಕು. ಓಕೆ, ಇದು ಚೆನ್ನಾಗಾಗಿದೆ. ಓಕೆ, ಈಗ ಇದಕ್ಕೆ ಪನ್ನೀರ್ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನು ಆಫ್ ಮಾಡ್ಬಿಡೋಣ. ಇದು ಸ್ವಲ್ಪ ಆರಬೇಕು. ಅಷ್ಟರಲ್ಲಿ ನಾವು ಬನ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬನ್ನನ್ನು ಕಟ್ ಮಾಡಬೇಕು. ಇದರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಬನ್ನ ಹಾಕಿ ಹಿಂಗೆ ಸೋರಬೇಕು ಬೆಣ್ಣೆನ. ಅದನ್ನು ಮತ್ತೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಆಫ್ ಮಾಡೋಣ. ಈಗ ಬನ್ನು ಸ್ವಲ್ಪ ಆರಿದ್ಮೇಲೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರ್ತಕ್ಕಂಥ ಬುರ್ಜಿನ ಸವರಬೇಕು. ಇದರ ಮೇಲೆ ಲೆಟ್ಯೂಸ್ ಇಡಬೇಕು. ಇದರ ಮೇಲೆ ಈ ರೀತಿ ತರಕಾರಿ ಇಡಬೇಕು. ಇದನ್ನು ಅದರ ಮೇಲೆ ಹಂಗೆ. ಓಕೆ, ಈಗ ಬರ್ಗರ್ ರೆಡಿ, ಬುರ್ಜಿ ಬರ್ಗರ್ ರೆಡಿ. ಇನ್ನೊಂದಕ್ಕೂ ಮಾಡಿಬಿಡ್ತೀನಿ.
ಅಂದರೆ ಕ್ಯಾಪ್ಸಿಕಮ್, ಟೊಮ್ಯಾಟೊ. ಬುರ್ಜಿ ಬರ್ಗರ್ ಬೇಕಾಗುವ ಪದಾರ್ಥಗಳು: ಬರ್ಗರ್ ಬನ್ಸ್ 3, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ 1 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್, ತುರಿದ ಪನ್ನೀರು 1.5 ಕಪ್, ಕಾಯಿ ತುರಿ 1.5 ಕಪ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1/2 ಕಪ್, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 2 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಧನಿಯಾ ಪುಡಿ 1/2 ಚಮಚ, ಜೀರಿಗೆ ಪುಡಿ 1/2 ಚಮಚ, ಗರಂ ಮಸಾಲ 1/2 ಚಮಚ, ಬೆಣ್ಣೆ 2 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಎಣ್ಣೆ 3 ಚಮಚ, ಕ್ಯಾಪ್ಸಿಕಮ್ ಸ್ಲೈಸ್ 10, ಟೊಮ್ಯಾಟೊ ಸ್ಲೈಸ್ 10, ಲೆಟ್ಯೂಸ್ ಎಲೆ 2, ಉಪ್ಪು ರುಚಿಗೆ ತಕ್ಕಷ್ಟು, ಹಾಲು 1/4 ಕಪ್. ಮಾಡುವ ವಿಧಾನ: ಮಿಕ್ಸಿಗೆ ತೆಂಗಿನ ತುರಿ, 2 ಚಮಚ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಪೇಸ್ಟು, ಸ್ವಲ್ಪ ಹಾಲು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಪನ್ನೀರ್ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಬರ್ಗರ್ ಬನ್ನನ್ನು 1/2 ಕಟ್ ಮಾಡಿ ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿ ಮೇಲೆ ತಯಾರಾದ ಬುರ್ಜಿ ಹರಡಿ ಲೆಟ್ಯೂಸ್ ಎಲೆ ಇಟ್ಟು ಮತ್ತೊಂದು ಭಾಗ ಬನ್ನ ಮೇಲೆ ಕ್ಯಾಪ್ಸಿಕಮ್ ಸ್ಲೈಸ್, ಟೊಮ್ಯಾಟೊ ಸ್ಲೈಸ್ ಇಟ್ಟು ಮುಚ್ಚಿದರೆ ಬುರ್ಜಿ ಬರ್ಗರ್ ಸವಿಯಲು ಸಿದ್ಧ.